ಸಫಿಶಿಯಂಟ್ ಟಿಕೆಟ್ ಸಿಗುತ್ತೆ. ಎಂತ ಸೂಪರ್ ರೇಡಿಯೋ ಕೊಟ್ಟೆ ಗುರು, ಆರಾಮ ಹೋಗಿ ಮತ್ತೆ ಬಿಟ್ಟಕಂತ ಯಾರು ಹೋಗ್ಬಿಡಿ, ಜಸ್ಟ್ ಅಷ್ಟು ಸ್ಪೇಸ್ ಇದೆ. ನಾನು ತಗೊಂಡಿರೋದು ಸರ್ 2 weeks ಆಯ್ತು. ಓಕೆ, February 2nd ತಗೊಂಡಿದ್ದು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನೀವು ನೋಡ್ತಾ ಇದ್ರ ರಿವರ್ ಇಂಡಿ ಅಂತ ಗಾಡಿ ಹೆಸರು. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೆ ಆ್ಯಕ್ಚುಲಿ ಗಾಡಿ ಬರೋದಕ್ಕಿಂತ ಮುಂಚೆ, ಬಟ್ ಇವಾಗ ಕಣ್ಣು ಮುಂದೆ ನೋಡ್ತಾ ಇದ್ರಲ್ಲ. ಸೊ ಗಾಡಿ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಇದೆ. ಈಗೇನು ನಾವು ಇಲ್ಲಿವರೆಗೂ ಯಾವ್ಯಾವ ಗಾಡಿಗಳು ನೋಡಿದ್ವೋ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಅಂತ ಲುಕ್ ಅಂತಲೇ ಹೇಳ್ಬೋದು. ಸೊ ಈ ಗಾಡಿ ಕಸ್ಟಮರು ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳೋಣ ಹೆಂಗಿದೆ ಪರ್ಫಾರ್ಮೆನ್ಸು ಮತ್ತು ಎಷ್ಟು ರೇಂಜ್ ಕೊಟ್ಟಿದ್ದಾರೆ. ಸೊ ನೀವು ಫ್ರಂಟ್ ನೋಡ್ತಾ ಇದ್ರಲ್ಲ, ಇದು ಡಿಸ್ಕ್ ಬ್ರೇಕ್ ಅವೈಲಬಲ್ ಇದೆ. ಇನ್ನು ಫ್ರಂಟ್ ಡೂಮ್ ಅಂದರೆ ಡಿಫ್ರೆಂಟ್, ಈಗ ಕಾರಲ್ಲಿ ಕಾಣಿಸುತ್ತಲ್ಲ ಆ ರೀತಿ ಡೂಮ್ ಸಿಗುತ್ತೆ ನಿಮಗೆ. ಎಲ್ ಇ ಡಿ ಹೆಡ್ಲೈಟು. ಸೊ ನೀವು ಬ್ಯಾಕ್ ಸೈಡ್ ಬಂದಾಗ ನಿಮಗೆ ಫುಟ್ ಬೋರ್ಡು, ಫ್ಲಾಟ್ ಫುಟ್ ಬೋರ್ಡು. ಸೊ ಸಫಿಷಿಯಂಟ್ ಆಗಿದೆ, ಒಂದು ನಾರ್ಮಲ್ ಸ್ಪೇಸ್ ಇದೆ, ತುಂಬ ಜಾಸ್ತಿ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಇನ್ನು ಬ್ಯಾಕ್ ಸೈಡು ಅಷ್ಟೇ, ಡಿಸ್ಕ್ ಬ್ರೇಕ್ ಅವೈಲಬಲ್ ಇದೆ. ಸೊ ಲೇಡೀಸ್ ಫೂಟ್ ರೆಸ್ಟ್ ಇದೆ, ಸೆಂಟರ್ ಸ್ಟ್ಯಾಂಡ್ ಇದೆ, ಸೈಡ್ ಸ್ಟ್ಯಾಂಡ್ ಇದೆ. ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆಯೋ ಅಷ್ಟು ರಿಕ್ವೈರ್ಮೆಂಟು ಈ ಗಾಡಿನಲ್ಲಿದೆ. ನಮಸ್ತೆ ಸರ್. ಸರ್, ಗಾಡಿ ಹೇಗಿದೆ, ಯಾವಾಗ ತೊಗೊಂಡಿದ್ದು? ಸರ್, 2 weeks ಆಯಿತು. ಓಕೆ, February 2nd ತೊಗೊಂಡಿದ್ದು. ಹಾಂ ಹಾಂ, ಸೆಕೆಂಡ್ ತೊಗೊಂಡ್ರಾ? February 2nd. February 2nd ತೊಗೊಂಡ್ರಿ? ಓಕೆ ಓಕೆ. ಶೋರೂಮಲ್ಲಿ ತೊಗೊಂಡಿದ್ದು? ಸರ್, JP Nagar ಸರ್. JP Nagar ತೊಗೊಂಡ್ರೆ. ಸೊ ಇದಕ್ಕಿಂತ ಮುಂಚೆ ಯಾವ ಗಾಡಿ ಓಡಿಸ್ತಿದ್ರಿ? ಇನ್ನ ಮುಂದೆ ಜುಪಿಟರ್ ಇತ್ತು. ಜುಪಿಟರು? ಹೌದು. ಓಕೆ, ಅದು ಮೈಲೇಜ್ ಏನು 40-50 ಬರ್ತಾ ಇತ್ತು? ಅಷ್ಟೇ, 40 ಬರ್ತಾ ಇತ್ತು ಸರ್. ಹಾಂ ಹಾಂ, ಮಂತ್ಲಿ 2,500-3,000 ರುಪೀಸ್ ಪೆಟ್ರೋಲ್ ಬೇಕಾಗಿತ್ತು. ಓಕೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಶಿಫ್ಟ್ ಆಗೋಣ ಅಂತ ಇದಕ್ಕೆ ಶಿಫ್ಟ್ ಆಗಿದ್ದೀನಿ ಸರ್. ಹಾಂ ಹಾಂ. ಸರ್, ಹೆಂಗ ಅನಿಸ್ತಿದೆ ಸರ್ ಗಾಡಿ ತೊಗೊಂಡ್ಮೇಲೆ? ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಓಕೆ, ಮೈಲೇಜ್ 120 ಅಂದವರೆ 100 ಬರ್ತದೆ. ಸೊ ನೀವು ಎಕೋದಲ್ಲಿ ಓಡಿಸ್ತೀರಾ? ನಾರ್ಮಲ್ ಇಕೋ. ಎಕೋದಲ್ಲಿ? ಎಕೋ ಅಂದ್ರೆ ಎಷ್ಟು ಸ್ಪೀಡ್ ಹೋಗುತ್ತೆ? ಇಕೋದಲ್ಲಿ ಟಾಪ್ ಸ್ಪೀಡ್ 58 ಹಂಗ ಬರುತ್ತೆ ಸರ್. 58. ಓಕೆ, 58 ಇದ್ರೆ ನಾರ್ಮಲ್ ಬೆಂಗಳೂರು ಸರ್. ಈ ಸಿಟಿ ಟ್ರಾಫಿಕ್ಗೆ ಸಾಕು. ಸೊ ರಶ್ ಮೋಡ್ ಅಂದ್ರೆ? ರಶ್ ಮೋಡ್ 74-75 ಹೋಗುತ್ತೆ. ರೈಡ್ ಅಲ್ಲಿ ರೈಡ್ ರಶ್ ಮೋಡ್ಗೆ 90 ಹೋಗುತ್ತೆ. ಸೊ ಎಕೋ ರೈಡ್ ರಶ್, ಎಕೋ ರೈಡ್ ರಶ್, ರಶ್ ಮೋಡ್, ಮೂರು ಮೋಡ್ ಇದೆ. ಮೂರು ಮೋಡ್ ಇದೆ. ಓಕೆ. ಗಾಡಿ ವೆಯ್ಟ್ ಎಲ್ಲ, ಈಗ ಮುಂಚೆ ನೀವು ಆಕ್ಟಿವ್ ಜುಪಿಟರ್ ಓಡಿಸ್ತಾ ಇದ್ದೀರಿ, ನಿಮಗೆ ಡಿಫರೆನ್ಸ್ ಅನ್ಸಲ್ಲ ಸರ್? ಹಾ ಹಾ, ವೆಯ್ಟ್ ಇದೆ ಗಾಡಿ. ಓಕೆ, 140 kg ಇದೆ ಇದು. ಹಾ ಹಾ, ಸೊ ವೆಯ್ಟ್ ಇದೆ, ಬಟ್ ನನಗೆ ರೈಡಿಂಗ್ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಓಕೆ. ಸೊ ನಿಮಗೆ 100 kilometer ಮೈಲೇಜ್ ಬರುತ್ತೆ? ಬರುತ್ತೆ ಬರುತ್ತೆ ಸರ್. ಏನಂದ್ರೆ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ 100 kilometer. 6 ಅವರ್ಸ್ ಬೇಕು ಫುಲ್ ಚಾರ್ಜ್ಗೆ. ಹಾ, 100 kilometers ಬರ್ತದೆ. 120 ತೋರಿಸ್ತದೆ, ಬಟ್ ರೈಡಿಂಗ್ ಮೋಡ್ ಇದ್ರಲ್ಲಿ ಡಿಫ್ರೆನ್ಸ್ ಅಲ್ಲಿ ಆಗುತ್ತೆ. ಅದು ಲಾಂಗ್ ಎಲ್ಲಾದರೂ ಹೋಗಿದ್ರೆ? ಲಾಂಗು ಲಾಸ್ಟ್ ಟೈಮ್ ಇದಕ್ಕೋದೆ ಸರ್, 8 miles. ಎಲ್ಲಿಂದ? ಜೆಪಿ ನಗರಿಂದ? ಇಲ್ಲ ಇಲ್ಲ, ಇದರಿಂದ ಹನುಮಂತ ನಗರಿಂದ. ಹನುಮಂತ ನಗರಿಂದ 8 miles. ಓಕೆ, 8 miles ಅಂದ್ರೆ ಆಲ್ಮೋಸ್ಟ್ ಒಂದು 25 ಇದೆಯಾ? ಇಲ್ಲ, ಇನ್ನೂ ಮುಂದೆ ಹೋಗಿದ್ದೆ. ಯಾವುದು ಜಾಗ ನೋಡಕ್ಕೆ ಹೋಗಿದ್ದು ಸೈಟ್ ನೋಡಕ್ಕೆ? ನೆಲಮಂಗಲ. ನೆಲಮಂಗಲ, ಸೊ ಬಿಫೋರ್ ಹಿಮಾಲಯ ಫ್ಯಾಕ್ಟ್ರಿ ಆಪೋಸಿಟ್ ಅಲ್ಲಿ ಅಲ್ಲಿ ಹೋಗಿದ್ವಿ. ಮಾಕ್ಲಿ, ಮಾಕ್ಲಿ ಹತ್ರ, ಮಾಕ್ಲಿ ಹತ್ರ ಅಲ್ಲಿ ಹೋಗಿದ್ವಿ. ಏನು ಪ್ರಾಬ್ಲಮ್? ಹೋಗಿ ಬಂದು ಮತ್ತೆ ಇನ್ನೂ ಚಾರ್ಜ್ ಇತ್ತು. ಇತ್ತು, ಇನ್ನೂ 25-30% ಇತ್ತು ಇನ್ನು. ಓಕೆ, 20%-30%. ಇದು ಇಬ್ಬರು ಹೋಗಿದ್ವಿ. ಇಬ್ಬರು ಅದು ನಾರ್ಮಲ್ ಮೋಡಲ್ಲೇ ಹೋಗಿದ್ದೀವಿ. ಓಕೆ, ಆರಾಮಾಗಿದೆ. ಪಿಕಪ್ಗೆ ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಸರ್. ಸರ್, ಓವರಾಲ್ ಏನು ಹೇಳ್ತಾರೆ ಈ ಗಾಡಿ ಬಗ್ಗೆ? ಅಂದರೆ ನಿಮ್ಮ ಗಾಡಿ ನೀವು ಕೊಟ್ಟಿರೋ ದುಡ್ಡಿಗೆ ಎಷ್ಟು ಕೊಟ್ಟಿರೋ ದುಡ್ಡು? ಸರ್, 1,38,000. ನಾನು ಲಾಸ್ಟ್ ಇಯರ್ ಬುಕ್ ಮಾಡಿದ್ದು, ಇವಾಗ 12,000 ಜಾಸ್ತಿ ಆಗಿದೆ ಆ್ಯಕ್ಚುಲಿ. ಓಕೆ, 1,50,000 ಆಗಿದೆ ಆನ್ ರೋಡ್. ಹಾಂ, ಆನ್ ರೋಡ್ ಪ್ರೈಸ್. ಸೊ ನೀವು ಕೊಟ್ಟಿರೋ ದುಡ್ಡಿಗೆ ಏನು ವರ್ತ್ ಅನ್ಸುತ್ತಾ? 100% ಸರ್. 100%. ನಮ್ದು ಇದು ಆ್ಯಕ್ಚುಲಿ IQ ಇದೆ, ಅಣ್ಣದು ಇದೆ, ಬಟ್ ನಾನು ಯಾಕೋ ಇದನ್ನು ಲೈಕ್ ಮಾಡಿದೆ. ಬಟ್ ಇದು ಪಿಕಪ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಓಕೆ ಓಕೆ. ಸರ್, ಇದು ಏನೇನಿದೆ ತೋರಿಸ್ತೀರಾ? ಅಂದರೆ ಮಾಮೂಲಿ ಈಕೋ. ಹಾಂ, ಇಲ್ಲಿ ಬಟನ್ಸ್ ಬರ್ತದೆ. ಇದು ಓಕೆ, ರೈಡ್ ಮೋಡು, ರಶ್ ಮೋಡು. ಹಾಂ, ನಿಮಗೆ ಚಾರ್ಜಿಂಗು, ರಶ್ ಮೋಡಲ್ಲಿ ಇಷ್ಟು ಚಾರ್ಜಿಂಗ್ ಇದೆ, ಇಷ್ಟು ಮೈಲೇಜ್ ಬರ್ತದೆ. ಓಕೆ, ರೈಡ್ ಮೋಡಲ್ಲಿ ಇಷ್ಟು ಚಾರ್ಜ್ ಇದೆ, ಇಷ್ಟು ಬರ್ತದೆ. ಈಕೋ ಮೋಡಲ್ಲಿ ಇಷ್ಟು ಚಾರ್ಜ್ ಇದೆ, ಇಷ್ಟು ಮೈಲೇಜ್ ಬರ್ತದೆ. ಇದು ರಿವರ್ಸ್ ಬಟನ್ನು. ಸೊ ರೇಂಜ್ ಎಷ್ಟು ಬರ್ತಿದೆ ಅಂದರೆ ಗೊತ್ತಾಗುತ್ತೆ? ಗೊತ್ತಾಗುತ್ತೆ. ಇದು ಇನ್ನು ಎಷ್ಟು ಕಿಲೋಮೀಟರ್ ಓಡಿಸ್ಬೋದು? 44% ಚಾರ್ಜ್ ಇದೆ, 41 kilometer ಮೈಲೇಜ್ ಬರ್ತದೆ. ಓಕೆ ಓಕೆ. ಅಂದರೆ ಯಾವ ಮೋಡಲ್ ಹೋದರೆ? ಎಕೋದಲ್ಲಿ ಹೋದರೆ. ಎಕೋದಲ್ಲಿ. ಸೊ ಮೋಡ್ ಚೇಂಜ್ ಮಾಡಿ. ಸೊ 36 kilometer ರೈಡು.
ಸೊ ರಶ್ ಮಾಡು 34 kilometers ಕಿಲೋಮೀಟರ್ ಡೌನ್ ಆಗುತ್ತೆ ತುಂಬಾ ಸೂಪರ್ ಆಗಿದೆ. ಸೊ ಇದೆಲ್ಲ ನೀವು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದ ಇದು ಮೊಬೈಲ್ ಸರ್ ಇದು ಆಮೇಲೆ ಇದು ಇದು ಅದು ನೀವು ಹಾಕ್ಸ್ಕೊಂಡ್ರ ನಾವು ಹಾಕ್ಸ್ಕೊಂಡೆ ಬಟ್ ಶೋರೂಮ್ ಅಲ್ಲಿ ಹಾಕ್ಸ್ಕೊಂಡಿಲ್ಲ ಶೋರೂಮ್ ಅಲ್ಲಿ ಇನ್ನ ಟೈಮ್ ತಗೊಳ್ತಿದ್ದೆ ಅಂದ್ರು ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆಗಲ್ಲ ಇದು. ಇದು ನೀವು ಹಾಕ್ಸ್ಕೊಂಡಿದ್ದ ಇದು ಇದು ಹಾಕ್ಸ್ಕೊಂಡೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಮೇಲೆ ಇದೊಂದು ಹಾಕ್ಸ್ಕೊಂಡೆ. ಓಕೆ ಇದೇ ನಾರ್ಮಲಿ ಇದೇ ಕಂಪ್ನಿ ಅವ್ರದ್ದು ಅಥವಾ ನಾರ್ಮಲ್ ಕಂಪ್ನಿ ಆಗುತ್ತೆ ನಾರ್ಮಲ್ ಕಂಪ್ನಿ ಆಗುತ್ತೆ ಸರ್ ಸ್ವಲ್ಪ ಇದರಲ್ಲಿ ಅವ್ರಿಗೆ ನಮ್ಮ ಮೆಕ್ಯಾನಿಕ್ ಹೇಳ್ವಿ ಅವನೇ ಅವ್ನು ತೊಗೊಂಡು ಹೋಗ್ಬಿಟ್ಟು ಸ್ವಲ್ಪ ಸಾಧನೆ ಇದು ಮಾಡಿ ಇದು ಮಾಡಿ ಗ್ರೈಂಡಿಂಗ್ ಮಾಡಿಸ್ಬಿಟ್ಟು ಇದು ಮಾಡ್ಬೋದು. ಓಕೆ ಡಿಕ್ಕಿ ತೆಗೆ ಓಪನ್ ಮಾಡಿ ಡಿಕ್ಕಿ ಸ್ಪೇಸ್ ತುಂಬ ಚೆನ್ನಾಗಿದೆ ಸರ್. ಓ ಸಫಿಷಿಯಂಟ್ ಡಿಕ್ಕಿ ಅಂತ ಯಾರು ಹೋಗ್ಬಿಡಿ ಜಸ್ಟ್ ಅಷ್ಟು ಸ್ಪೇಸ್ ಇದೆ. ನಾನು ಇಲ್ಲಿವರೆಗೂ ಗಾಡಿ ನೋಡಿದ್ರಲ್ಲಿ ಓಲಾದಲ್ಲಿ ಒಂದು ಒಳ್ಳೆ ಸ್ಪೇಸ್ ಇತ್ತು ಬಟ್ ಅದು ಬಿಟ್ರೆ ರಿವರ್ ಇಂಡಿ ಈ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಸಫಿಷಿಯಂಟ್ ಸ್ಪೇಸ್ ಇದೆ ನೋಡಿ. ಭಯಂಕರ ಆಲ್ಮೋಸ್ಟ್ ಒಂದು ನೀವು ಕ್ಯಾಮ್ರಾಮನ್ ಏನಾದ್ರು ಆದ್ರೆ ಒಂದು ಟ್ರೈಪಾಡ್ ಟ್ರೈಪಾಡ್ ಇಟ್ಕೋಬಹುದು. ಚಾರ್ಜ್ ಬ್ಯಾಟ್ರಿ ಓಪನ್ ಮಾಡ್ತೀರಾ ಅದು ಸಫಿಷಿಯಂಟ್ ಇದೆ. ಫುಟ್ ಸ್ಪೇಸ್ ಅಂತೂ ಸಫಿಷಿಯಂಟ್ ಇದೆ. ಇನ್ನ ಫ್ರಂಟ್ ಡಿಕ್ಕಿ ಸ್ಪೇಸ್ ಇದೆಯಾ? ಫ್ರಂಟ್ ಇದೆ ಸರ್ ಕಮ್ಮಿ ಇದೆ. ಓ ಇಷ್ಟು ಇದೆ. ಸೊ ಆಲ್ಮೋಸ್ಟ್ ಚಾರ್ಜರ್ ಕ್ಯಾರಿ ಮಾಡ್ತೀರಾ? ಗಾಡಿಯಲ್ಲೇ ಇಕ್ಕಿರ್ತೀನಿ ಮನೆಗೆ ಹೋದಾಗ ಯಾಕೆ ಅಂದ್ಬಿಟ್ಟಿದೆ ಅಲ್ಲ ಜಾಗ ಸಫಿಷಿಯಂಟ್ ಆಗಿದೆ. ಓಕೆ ಸರ್ ಫ್ರಂಟ್ ಅಲ್ಲಿ ಏನು ಸ್ಪೇಸ್ ಇದೆಯಾ ಡಿಕ್ಕಿ ಸ್ಪೇಸ್? ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದು ಒಳ್ಳೆ ನನಗೆ ಅನ್ಸಿದ ಮಟ್ಟಿಗೆ ಇವರು ಎಕ್ಸ್ಪೀರಿಯನ್ಸ್ ಪ್ರಕಾರ ಚೆನ್ನಾಗಿದೆ ಅಂತೆ ಅವ್ರದ್ದು. ಅದ್ರ ಜೊತೆಗೆ ಗಾಡಿ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ಪ್ಲಸ್ ಸ್ಪೇಸ್ ಎಲ್ಲ ತುಂಬ ಸಫಿಷಿಯಂಟ್ ಇದೆ ನೋಡಿ. ಇಲ್ಲಿ ಮುಂದ್ಗಡೆ ಫ್ರಂಟ್ ಸ್ಪೇಸು ಆಲ್ಮೋಸ್ಟ್ ನಿಮ್ಗೆ ಮೊಬೈಲ್ಗಳು ವ್ಯಾಲೆಟ್ಗಳು ಇದು ಮೊಬೈಲ್ ಚಾರ್ಜಿಂಗ್ ಸಾಕೈತೆ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಇದು ಆಯ್ತಾ. ಇದು ಚಾರ್ಜಿಂಗ್ ಓಪನ್ ಮಾಡಬೇಕು ಅಂದಾಗ ಇಲ್ಲಿ ಸ್ಪೇಸ್ ತುಂಬ ಸಫಿಷಿಯಂಟ್ ಆಗಿದೆ ಚಾರ್ಜಿಂಗ್ ಮಾಡಬೇಕು ಅಂದಾಗ ಇದನ್ನ ಎಲ್ಲದೆ ಈ ಕಡೆ ಬರ್ತದೆ ಸರ್. ಓಕೆ ನೀವು ಚಾರ್ಜಿಂಗ್ ಮಾಡ್ಬೇಕಾಗಿರೋದು ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದು ಸೊ ಫ್ರಂಟ್ ಅಲ್ಲಿ. ಸೊ ನಾವು ಲೈಕ್ ಏ ಥರ ಎಲ್ಲ ಇದೆಯಲ್ಲ ಸೊ ಏ ಥರ ಪೋರ್ಟ್ ಇದೆಯಲ್ಲ ಸೇಮ್ ಆಧಾರ ಇರುತ್ತೆ. ಸೊ ಚಾರ್ಜಿಂಗ್ ಪೋರ್ಟ್ ಇದು. ಇನ್ನ ಇದು ಮಾಮೂಲಿ ಡಿಸ್ಪ್ಲೇ ಡಿಜಿಟಲ್ ಡಿಸ್ಪ್ಲೇ ಡಿಜಿಟಲ್ ಸರ್ ಡಿಜಿಟಲ್ ಏನಂದ್ರೆ ಮೇನ್ ಬಾಡಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಮಾಡೋವೆ ಟಚ್ ಸ್ಕ್ರೀನ್ ಅದಕ್ಕೆ ಇದಕ್ಕೆ ಜಾಸ್ತಿ ವೇಸ್ಟ್ ಮಾಡಲಿಲ್ಲ. ಹೌದು ಸೊ ನೋಡ್ಬೋದು ಇದೆಲ್ಲ ಫುಲ್ಲು ಮೆಟಲ್ ಬಾಡಿ ಸಫಿಷಿಯಂಟ್ ಬಾಡಿ. ನೀವು ಗಾಡಿ ಏನಾದ್ರು ಪಾರ್ಕಿಂಗ್ ಮಾಡುವಾಗ ಕ್ಯಾರಿ ಮಾಡಲಿಕ್ಕೆಲ್ಲ ಆರಾಮಾಗಿ ಸಫಿಷಿಯಂಟಾಗಿ ಸಿಕ್ಬೋದು. ಸೊ ಇದನ್ನೆಲ್ಲ ಹೋಲ್ಡ್ ಮಾಡಿ ತಿಕ್ಬೋದು ಆರಾಮಾಗಿ. ಹಾ ಸರ್ ಇದು ಕ್ಯಾಬಲ್ಲು ಮತ್ತೆ ಒಂದೊಳ್ಳೆ ಸೈಡ್ಗೆ ಏನಾದರೂ ನಿಮ್ಮ ಬಂಪರ್ ಬೇಕಾಗಿಲ್ಲ ಇದ್ರೂ ಸೊ ಇದಕ್ಕೇನು ಸ್ಕ್ರ್ಯಾಚ್ ಆಗಲ್ಲ ಏನಾಗಲ್ಲ ಸೇಫ್ಟಿ ಆಗ್ತೀವಲ್ಲ ಲೆಗ್ ಯಾರು ಓಡಿಸ್ತಾ ಇರ್ತಾರೆ ಡ್ರೈವರ್ ಅದು ಆಗುತ್ತೆ ಇದೊಂದು ಕೊಟ್ಟವ್ರೆ. ಓ ಎಕ್ಸ್ಟ್ರಾ ಲಗೇಜ್ ಇದ್ದಾಗ ನೀವು ಇಲ್ಲಿ ಕಾಲಿಕೊಂಡು ಹೋಗ್ಬೋದು. ಓಕೆ ಓಕೆ ಪ್ರಾಬ್ಲಮ್ ಆಗಲ್ಲ ಫ್ರೀ ಆಗಿರ್ಬೋದು. ಓಕೆ ಪ್ಲಸ್ ಇಲ್ಲಿ ಒಂದು ಉಕ್ಕೋದು ಕೊಟ್ಟವ್ರೆ ಒಂದು 3 kg ಮ್ಯಾಕ್ಸಿಮಮ್ 3 kg ತನಕ ಹ್ಯಾಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಟೋಟಲ್ ನೀವು ಹ್ಯಾಪಿ ಆಗಿದ್ದೀರಾ ಕಸ್ಟಮರ್ ಆಗಿ? ಫುಲ್ ಹ್ಯಾಪಿ. ಸರ್ ಬ್ಯಾಟ್ರಿ ವಾರಂಟಿ ಎಷ್ಟು ದಿನ ಕೊಟ್ಟಿದ್ದಾರೆ ಸರ್? 5 years 50,000 kilometers ಆಗಿದೆ ಸರ್. 5 years ಆರ್ 50,000 kilometers ಬ್ಯಾಟ್ರಿ ಮೋಟರ್ ವ್ಯಾರಂಟಿ ಮೋಟರ್ ಸರ್ವಿಸ್ ಎಷ್ಟು ಸಲ ಮಾಡಿಸಿದ್ರ? ಇನ್ನು ಮಾಡಿಸಿಲ್ಲ. ಇಲ್ಲ ಸರ್ ಇನ್ನ 1 month ಆಯ್ತು. 2 weeks ಆಯ್ತು. 2 weeks ಆಗಿದೆ. ಓಕೆ 2 weeks ಆಗಿದೆ. ಸರ್ವಿಸ್ ಎಷ್ಟು ಫ್ರೀ ಕೊಟ್ಟಿದ್ದಾರೆ ನಿಮಗೆ ಸರ್? 3 services 3 services 3 services ಫ್ರೀ ಕೊಟ್ಟಿದ್ದಾರೆ. ಹೌದು. ಓಕೆ ಏನು ಇದು ಅದಾದ್ಮೇಲೆ ಚಾರ್ಜಸ್ ಈಗ ಗೊತ್ತಾಗಲ್ಲ. ಅದಾದ್ಮೇಲೆ ಗೊತ್ತಾಗಲ್ಲ ಸರ್ ಸ್ಪೇರ್ ಪಾರ್ಟ್ಸ್ ಏನು ಹೋಗಿರ್ತಾರೆ ಏನು ಮೋಸ್ಟ್ಲಿ ಬೆಲ್ಟ್ ಗಿಲ್ಟ್ ಏನೋ ಹೋದ್ರೆ ಡಿಸ್ಕ್ ಪ್ಯಾಡ್ ಹೋಗುತ್ತೆ ಅಷ್ಟೇ. ಜಾಸ್ತಿಯಾಗಿ ಯೂಸ್ ಮಾಡ್ರೆ ನಾವೇನು ಸ್ಪೀಡಾಗಿ ಹೋಗಲ್ವಲ್ಲ. ನಿಮ್ಮ ಹೆಸರು ಸರ್? ವೆಂಕಟೇಶ್ ಕುಮಾರ್ ಅಂತ. ನೀವೇನು ಕೆಲಸ ಮಾಡೋದು? ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡೋದು. ಓಕೆ ನೀವು ಓಡಾಡ್ತಿರ್ತಾರೆ ಜಾಸ್ತಿ ಸರ್? ಮನೆ ಅಂಗಡಿ ಅಂಗಡಿ ಮನೆ ಅಷ್ಟೇ. ಸಂಡೇಸ್ ಮಗ ಎಲ್ಲ ಆಚೆ ಕೂಡ ಹೋಗ್ತೀವಿ. ಓಕೆ ಬ್ರದರ್ ಅವರು ಸುರೇಶ್ ಅಂತ. ಓಕೆ ಸರ್ ಹ್ಞೂ ಸರ್. ಅವರೇ ನಮ್ಮ ಅವ್ರದ್ದು ಅವರೇ ಗಾಡ್ ಫಾಡರ್ ಥರ ಅವರೇ ಇಸ್ಕೊಂಡಿರೋದು. ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್ ಥ್ಯಾಂಕ್ ಯು. ಯಾಕಂದ್ರೆ ನೀವು ಹೇಳೋದು ಒಂದು ಫೀಡ್ ಬ್ಯಾಕು ನಾಲ್ಕು ಜನ ತಗೊಳ್ಳೋದು ಈಸಿ ಆಗುತ್ತೆ. ಹೌದು ಈಗ ಈಗ ನೀವು ನೋಡಬೇಕು ನೀವಂತೂ ಗಾಡಿ ತಗೋಬೇಕು ಅಂದ್ರೆ ಅಟ್ಲೀಸ್ಟ್ ಯಾರನ್ನಾದ್ರೂ ಎನ್ಕ್ವೈರಿ ಮಾಡ್ತೀರಾ ಇಲ್ಲ ಯೂಟ್ಯೂಬ್ ನೋಡ್ತೀರಾ? ಹೌದು. ಸೊ ಯೂಟ್ಯೂಬ್ ನೋಡಿ ಸರ್ ನಾನು ತಗೊಂಡಿರೋದು. ಹೌದು ಹೌದು ಐಕ್ಯೂ ಗೆ ಚೆನ್ನಾಗಿದೆ. ನೀವು ಐಕ್ಯೂ ಓಡಿಸ್ತಾರೋ ನಿಮಗೂ ಓಕೆ ಅನ್ಸಿದೆ ಗಾಡಿ ಅಂದ್ರೆ. ಥ್ಯಾಂಕ್ ಯು ವೆರಿ ಮಚ್.
ಶೋರೂಮ್ ಎಲ್ಲ ನೀವು ಎಲ್ಲಿ ಜೆಪಿ ನಗರ ತಗೊಂಡಿದ್ದ? ಜೆಪಿ ನಗರ ಸರ್. ಥ್ಯಾಂಕ್ ಯು. ಓಕೆ ವೆಲ್ಕಮ್ ಸರ್. ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.